व सर्वेश्वराय शम्भ श्वराय कालकालकालश्वराय शिव शिव सर्वेश्वराय शम्भ शम्भ श्वराय कालकालकालराय शेव शिवर्वेश्वराय शम्भ शम्भ भोत भोत भोतश्वराय कालकालकालश्वराय शिव शिव शम्भा Bye. आज हमने ये भ्रम खो दिया पल पुकारे हमें ढूंढ खुद में जरा जीवन की ये क्या है जुबान

ಒಳಿತಿಗಾಗಿ ತಮ್ಮ ಪ್ರಾಣವನ್ನ ಅಪಾಯಕ್ಕೆ ಒಡ್ತಿರೋ ಎಲ್ಲ ಜನರಿಗೆ ಭಾರತದ ಆರೋಗ್ಯ ಸಚಿವಾಲಯ ಎಲ್ಲ ನರ್ಸ್ ಮತ್ತು ಡಾಕ್ಟರ್ಗಳಿಗೆ ದುಪ್ಪಟ್ಟು ಸಂಬಳವನ್ನು ಪ್ರಸ್ತಾಪಿಸಿದಾಗ ಅವರು ಅದನ್ನು ತಿರಸ್ಕರಿಸಿದರು ಜಗತ್ತಿನಾದ್ಯಂತ ಆಗಿರೋ ಸುಮಾರು ಒಂದು ಲಕ್ಷ ಸಾವುಗಳಲ್ಲಿ ಐದು ಸಾವಿರ ವೈದ್ಯ ವೃತ್ತಿಯವರು ನಿಮಗಾಗಿ ಒಂದು ಸಣ್ಣ ಕವಿತೆ ಶೇಮ್ಲೆಸ್ ಅ ಪೀಕಾಕ್ With his magnificent plume, a masterpiece of color and form, without compare, has to let out high pitched calls to get attention to his immense beauty. Living in this world that is distracted beyond words and clueless of the many rewards of keenness of attention, in challenging times that we are, if you have something of value that could benefit life in smallest ways, stand up and shout shamelessly. <clears throat> mm. Well, ನಾಳೆ ಬೆಳಗ್ಗೆ ಹತ್ತಕ್ಕೆ ಪ್ರಧಾನಮಂತ್ರಿಗಳು ದೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ ಮುಂದಿನ ಕೆಲವು ವಾರಗಳಲ್ಲಿ ಏನು ಬದಲಾಗುತ್ತೆ ಅನ್ನೋ ವಿವರಗಳೊಂದಿಗೆ ಕೆಲವು ರಾಜ್ಯಗಳು ತಾವಾಗೆ ಪೂರ್ತಿ ಲಾಕ್ಡೌನನ್ನು ಘೋಷಿಸಿವೆ ಅದರಲ್ಲಿ ನಮ್ಮ ಈಶಾ ಯೋಗ ಕೇಂದ್ರ ಇರೋ ತಮಿಳುನಾಡೂ ಇದೆ ಹಾಗಾಗಿ ನಮಗೆ ಏಪ್ರಿಲ್ ಮೂವತ್ತರವರೆಗೆ ಲಾಕ್ಡೌನ್ ಮುಂದುವರಿಯುತ್ತೆ ದೇಶದ ಉಳಿದ ಭಾಗದಲ್ಲಿ ಕೆಲ ಚಟುವಟಿಕೆಗಳಿಗೆ ಸ್ವಲ್ಪ ಸಡಿಲ ಮಾಡ್ತಾರೆ ಇಲ್ಲ ಅನ್ನೋದು ನಮಗೆ ನಾಳೆ ಗೊತ್ತಾಗುತ್ತೆ ಮಾಡ್ತಾರೆ ಅನಿಸುತ್ತೆ ಯಾಕಂದರೆ ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ಇದು ಕೊಯ್ಲಿನ ಸಮಯ ಅದಕ್ಕೆ ಅವಕಾಶ ಮಾಡಬಹುದು ಕೆಲವು ಮ್ಯಾನುಫ್ಯಾಕ್ಚರಿಂಗ್ ವಿಭಾಗಗಳಿಗೂ ಬಿಡಬಹುದು ಅವರಿಗೆ ಉದ್ಯಮಗಳು ಭಾಗಶಃ ಸಕ್ರಿಯವಾಗಬೇಕು ಯಾಕಂದರೆ ಆಗ ಅವು ಏಪ್ರಿಲ್ ನಂತರ ಪ್ರೊಡಕ್ಷನ್ ಹಂತಕ್ಕೆ ಬರಬಹುದು ಇದು ಆ ದಿಕ್ಕಿನಲ್ಲಿ ಸಣ್ಣ ಹೆಜ್ಜೆ ಆದರೆ ಎಲ್ಲನೂ ಇನ್ನೂ ಅನಿಶ್ಚಿತವಾಗಿದೆ ಯಾಕಂದರೆ ವೈರಸ್ಸಿನ ಮೂಡನ್ನು ಅವಲಂಬಿಸಿದೆ ಮತ್ತು ನಾವೆಲ್ಲ ಎಷ್ಟು ಜವಾಬ್ದಾರಿಯಿಂದ ವರ್ತಿಸ್ತೀವಿ ಅನ್ನೋದನ್ನು ಯಾಕಂದರೆ ದೇಶದ ಮೇಲೆ ಜಗತ್ತಿನ ಮೇಲೆ ಮತ್ತು ಜಗತ್ತಿನ ವೈದ್ಯಕೀಯ ಸೌಲಭ್ಯಗಳ ಮೇಲೆ ಎಷ್ಟು ಹೊರೆ ಇರುತ್ತೆ ಅನ್ನೋದು ಬಹುತೇಕ ನಾವೆಷ್ಟು ಜವಾಬ್ದಾರಿಯಿಂದ ನಡ್ಕೋತೀವಿ ಅನ್ನೋದ್ರ ಮೇಲಿದೆ ಎಷ್ಟು ಪರಿಣಾಮಕಾರಿಯಾಗಿ ವೈರಸ್ ನಮಗೆ ಬರಲ್ಲ ಅನ್ನೋದನ್ನು ಖಚಿತಪಡಿಸ್ತೀವಿ ಅನ್ನೋದ್ರ ಮೇಲಿದೆ ಕೊಯಮತ್ತೂರಿನಲ್ಲೂ ಕೆಲವು ಏರಿಯಾಗಳನ್ನು ಪೂರ್ತಿ ಮುಚ್ಚಲಾಗಿದೆ ಕೆಲವು ಏರಿಯಾಗಳಿಗೆ ಪೂರ್ತಿಯಾಗಿ ಬ್ಲಾಕೆಡ್ ಹಾಕಿದ್ದಾರೆ ಯಾಕಂದರೆ ಕೆಲವು ಜನರಿಗೆ ಸೋಂಕು ತಗಲಿದೆ ಮತ್ತು ಅದಕ್ಕೆ ಸ್ಪಂದಿಸ್ತಿದ್ದಾರೆ ಇದೊಂದೇ ದಾರಿ ಅದೃಷ್ಟವಶಾತ್ ಸೋಂಕು ತಗಲಿರೋ ಜನರ ಸಂಖ್ಯೆ ಮತ್ತು ಸಾವುಗಳ ಸಂಖ್ಯೆ ಭಾರತದಲ್ಲಿ ಇನ್ನೂ ನಿಯಂತ್ರಣದಲ್ಲಿದೆ ಗೆರೆ ಸ್ವಲ್ಪ ಚಪ್ಪಟೆಯಾಗ್ತಿದೆ ಲಾಕ್ಡೌನ್ನ ಪರಿಣಾಮ ಕಾಣಿಸ್ತಿದೆ ಅದೃಷ್ಟವಶಾತ್ ಅಮೆರಿಕದಲ್ಲೂ ಸಾವುಗಳ ಗತಿ ಸ್ವಲ್ಪ ಮಂದವಾಗಿದೆ ದಿನಕ್ಕೆ ಎರಡು ಸಾವಿರ ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಆದರೆ ಸೋಂಕಿತರು ಮತ್ತು ಯುನಲ್ಲಿ ಇರೋರ ಸಂಖ್ಯೆ ಜಾಸ್ತಿ ಆಗಿದೆ ಹಾಗಾಗಿ ಅದು ಯಾವ ದಿಕ್ಕಿನಲ್ಲಿ ಹೋಗುತ್ತಿದೆ ಇನ್ನೂ ಗೊತ್ತಿಲ್ಲ ಇವು ಬೃಹತ್ ದೇಶಗಳು ಭಾರತ ಅಮೆರಿಕ ಬೃಹತ್ ದೇಶಗಳು ಒಂದು ರಾಜ್ಯ ಅಂದರೆ ಬೇರೆ ದೇಶಗಳಿಗೆ ಹೋಲಿಸಿದರೆ ಪ್ರತಿ ರಾಜ್ಯನೂ ಒಂದು ದೇಶದ ತರಹ ಹಾಗಾಗಿ ಅಮೆರಿಕದಲ್ಲಿ ಐವತ್ತು ದೇಶಗಳಿವೆ ಅನ್ನಬಹುದು ಭಾರತದಲ್ಲಿ ಇಪ್ಪತ್ತೆಂಟು ದೇಶಗಳಿವೆ ಅನ್ನಬಹುದು ಜನಸಂಖ್ಯೆ ಮತ್ತು ಭೂಪ್ರದೇಶ ಹೇಗಿದೆ ಅಂದರೆ ನಾವು ಪೂರ್ತಿ ದೇಶದ ಸಂಖ್ಯೆಗಳನ್ನು ನೋಡಿದರೆ ನಿಜ ವಿಷಯ ಗೊತ್ತಾಗಲ್ಲ ಈಗ ಬಹುಶಃ ಅಮೆರಿಕದಲ್ಲಿ ಏನಾಗ್ತಿದೆ ಅಂದರೆ ನನಗೆ ಸಂಖ್ಯೆಗಳು ಅಷ್ಟು ಗೊತ್ತಿಲ್ಲ ಆದರೆ ಐವತ್ತು ಪರ್ಸೆಂಟ್ ಸೋಂಕಿತರು ನ್ಯೂಯಾರ್ಕ್ನಲ್ಲೇ ಇರಬಹುದು ಉಳಿದ ದೇಶದಲ್ಲಿ ಅಷ್ಟು ಆಗ್ತಿರಲ್ಲ ಏಕೆಂದರೆ ಜಾಗ ಸಾಕಷ್ಟು ವಿಸ್ತಾರವಾಗಿದೆ ಪೀಪಲ್ ಇಟ್ ಕ್ಯಾನ್ ಬಿ ಜನ ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಅದನ್ನು ಇದ್ದಲ್ಲೇ ನಿಲ್ಲಿಸಬಹುದು ಇದು ಸದ್ಯದ ಪರಿಸ್ಥಿತಿ ಈ ಸನ್ನಿವೇಶ ವ್ಯರ್ಥ ಆಗಬಾರ್ದು ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ ಅದು ವ್ಯರ್ಥ ಆಗಬಾರ್ದು ಒಂದು ಲಕ್ಷಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅದು ವ್ಯರ್ಥವಾಗೋದಕ್ಕೆ ನಾವು ಬಿಡಬಾರ್ದು ಈ ಸಮಯವನ್ನು ನಾವು ಬಳಸ್ಕೋಬೇಕು ಭಾರತದಲ್ಲಿ ಇನ್ನೂ ಹದಿನಾರು ಹದಿನೇಳು ದಿನಗಳಿವೆ ನಮ್ಮೆಲ್ಲರಿಗೆ ನಾನು ಆಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಪ್ರಯತ್ನ ಪಡಬೇಕು ಕನಿಷ್ಠ ಹತ್ತು ಪರ್ಸೆಂಟ್ ಅಪ್ಗ್ರೇಡ್ ಮಾಡ್ಕೋಬೇಕು ನಮ್ಮನ್ನು ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಮತ್ತು ನಮ್ಮ ಕೆಲಸದ ಕಾರ್ಯಕ್ಷಮತೆಯಲ್ಲಿ ಹತ್ತು ಪರ್ಸೆಂಟ್ ಅಪ್ಗ್ರೇಡ್ ಇಡೀ ಜಗತ್ತು ಅದ್ಭುತ ಸ್ಥಳವಾಗುತ್ತೆ ಎಲ್ಲರೂ ಸದ್ಯಕ್ಕಿಂತ ಹತ್ತು ಪರ್ಸೆಂಟ್ ಉತ್ತಮರಾದರೆ ಆಧ್ಯಾತ್ಮಿಕ ಸಮುದಾಯಗಳಲ್ಲಿ ಇದಾಗಲೇ ಇದೆ ಆದರೆ ಎಲ್ಲರೂ ಇದನ್ನು ಮಾಡಿದರೆ ಪ್ರತಿ ವರ್ಷ ಎರಡು ಮೂರು ವಾರ ವಿರಾಮ ಅಪ್ಗ್ರೇಡ್ ಮಾಡಿಕೊಳ್ಳೋದಕ್ಕೆ ನಿಮ್ಮನ್ನೇ ದೈಹಿಕ ಮಾನಸಿಕ ಭಾವನಾತ್ಮಕ ಮತ್ತು ಕಾರ್ಯಕ್ಷಮತೆಯಲ್ಲಿ ಅಪ್ಗ್ರೇಡ್ ಮಾಡಿಕೊಳ್ಳಿ ಪ್ರಜ್ಞಾಪೂರ್ವಕವಾಗಿ ಇದು ಬದುಕಿನ ಮತ್ತು ಕೆಲಸದ ಪ್ರಕ್ರಿಯೆಗಳಲ್ಲಿ ನಿಮಗೆ ಅರಿವಿಲ್ಲದೆ ಹಾಗೆ ಆಗುತ್ತಿರಬಹುದು ಆದರೆ ನಾನು ಹೇಳ್ತಿರೋದು ಪ್ರಜ್ಞಾಪೂರ್ವಕ ವಿರಾಮ ಕೇವಲ ಅಪ್ಗ್ರೇಡ್ಗಾಗಿ ಎಲ್ಲರೂ ಇದನ್ನು ಮಾಡಿದರೆ ಕೆಲವು ವರ್ಷಗಳಲ್ಲಿ ಈ ಮಹಾಮಾರಿಗಾಗಿ ನಾವು ಪಶ್ಚಾತ್ತಾಪ ಪಡಲ್ಲ ಅನಿಸುತ್ತೆ ಯಾಕಂದರೆ ಮನುಷ್ಯ ಕುಲವೇ ಉತ್ತಮವಾಗಿರುತ್ತೆ ಅದೊಂದೇ ನಮಗಿರೋ ಆಯ್ಕೆ ನಮಗಾಗಿರೋ ನಷ್ಟಗಳು ಜೀವಹಾನಿ ಮತ್ತು ಮುಂದೆ ನಮಗೆ ಆಗಲಿರೋ ಆರ್ಥಿಕ ನಷ್ಟ ಮತ್ತು ಇದರಿಂದಾಗೋ ಸಾಮಾಜಿಕ ಅಡಚಣೆಗಳು ಇವನ್ನು ಮಾನವತೆಯನ್ನು ಅಪ್ಗ್ರೇಡ್ ಮಾಡಿ ಸರಿದೂಗಿಸಬೇಕು ಯಾಕಂದರೆ ಕೊನೆಯಲ್ಲಿ ನಮಗೆ ಮುಖ್ಯವಾಗೋದು ಅದೇ ಪ್ರಶ್ನೆಗಳಿವೆ ಅನ್ಸುತ್ತೆ ಈ ಪ್ರಶ್ನೆ ಪ್ರಶಾಂತ್ ಅವರಿಂದ ನಮಸ್ಕಾರ ಸದ್ಗುರು ದೇಹ ಮನಸ್ಸಿನೊಂದಿಗೆ ಜೀವಂತವಾಗಿದ್ದಾಗ ನಾವು ಕರ್ಮವನ್ನ ಶೇಖರಿಸ್ತೀವಿ ದೇಹ ಮನಸ್ಸುಗಳನ್ನು ಕಳ್ಕೊಂಡಾಗ ಕರ್ಮವನ್ನು ನಿಭಾಯಿಸೋದು ಸುಲಭನಾ ಅವರಿಗೆ ಸೋಂಕು ತಗುಲಿದ್ಯಾ ಬಹಳ ಜನ ನೋಡ್ತಿದ್ದಾರೆ ಇದಕ್ಕೆ ಸರಿಯಾದ ಹಿನ್ನೆಲೆ ಕೊಡೋದಿಕ್ಕೆ ನೋಡ್ತಿದೀನಿ ಯಾಕಂದ್ರೆ ಇದರಲ್ಲಿ ಬಹಳ ವಿಷಯ ಅಡಗಿವೆ ಸರಳವಾಗಿ ಹೇಳಬೇಕಂದ್ರೆ ತುಂಬಾ ಸರಳವಾಗಿ ಹೇಳಬೇಕಂದ್ರೆ ತುಂಬಾ ಸರಳವಾಗಿ ಹೇಳಿದಾಗ ಅದರಲ್ಲಿ ತೂತುಗಳಿರಬಹುದು ಆನ್ಲೈನ್ನಲ್ಲಿ ನೋಡ್ತಿರೋರು ತೂತು ಕಂಡು ಹಿಡಿದರೆ ಪ್ರಶ್ನೆ ಕಳಿಸಿ ನಾಳೆ ಈ ಕರ್ಮ ಪ್ರಸಂಗ ಮುಂದುವರಿಸೋಣ ನಿಮಗಿದು ಗೊತ್ತಿಲ್ಲ ಅನ್ಸುತ್ತೆ ಕರ್ಮ ಪುಸ್ತಕವನ್ನು ಪೂರ್ತಿಗೊಳಿಸೋದಕ್ಕೆ ನನಗೆ ಎರಡು ಮೂರು ಗಂಟೆ ಕೆಲಸ ಇದೆ ಅಷ್ಟೇ ಅಮೆರಿಕ ಮತ್ತು ಎಲ್ಲೆಡೆ ಪಬ್ಲಿಷ್ ಆಗುತ್ತೆ ಒಂದು ವರ್ಷದಿಂದ ಕೆಲಸ ನಡೀತಿತ್ತು ಕೆಲವು ದಿನಗಳಲ್ಲಿ ಮುಗಿಯತ್ತೆ ಕರ್ಮ ಏನು ಕರ್ಮ ಅಂದರೆ ಮಾಹಿತಿ ಅಥವಾ ನೆನಪು ಅದು ಹಲವು ಹಂತಗಳಲ್ಲಿದೆ ನಿಮ್ಮನ್ನು ಮಾಡಿರೋದು ಅದೇ ನೀವೀಗ ಇರೋ ತರಹ ಇರೋದು ನಿಮ್ಮಲ್ಲಿರೋ ಕರ್ಮದ ನೆನಪಿನಿಂದಲೇ ಅದು ಏಕೆ ಸಮಸ್ಯೆ ಆಯಿತು ಅದು ಸಮಸ್ಯೆಯಾಗಿದ್ದು ನೀವು ಆ ನೆನಪಿನೊಂದಿಗೆ ಗುರುತಿಸಿಕೊಂಡಿದ್ದರಿಂದ ನಿಮ್ಮ ಜೀವನದಲ್ಲಿ ಈಗಲೂ ಕೂಡ ನಿಮ್ಮ ಅರಿವಿನಲ್ಲಿರೋದು ನಿಮ್ಮ ನೆನಪಿನ ಒಂದು ಪರ್ಸೆಂಟ್ಗೂ ಕಮ್ಮಿ ತೊಂಬತ್ತೊಂಬತ್ತು ಪರ್ಸೆಂಟ್ಗೂ ಹೆಚ್ಚು ನಿಮ್ಮಲ್ಲಿ ಅರಿವಿಲ್ಲದೇ ಇದೆ ಯಾವ ಮಟ್ಟಿಗೆ ಅಂದರೆ ನೀವು ಎಲ್ಲ ಪ್ರಯತ್ನ ಹಾಕಿದರೂ ಕೂಡ ನಿಮ್ಮೊಳಗಿನ ನೆನಪು ತನ್ನದನ್ನೇ ಮಾಡೋದನ್ನು ನೋಡಬಹುದು ವಂಶವಾಹಿ ನೆನಪು ಕರ್ಮದ ನೆನಪು ಬಾಲ್ಯದ ಎಲ್ಲ ವಿಷಯಗಳು ಉದಾಹರಣೆಗೆ ನಿನ್ನೆ ನೀವು ಊಟ ಮಾಡಿದಿರಿ ಇದು ಯೋಗ ಕೇಂದ್ರದಲ್ಲೇ ಆಗಲ್ಲ ಆದರೆ ನೀವೆಲ್ಲೋ ಇದ್ದೀರಿ ಮತ್ತು ಪ್ಯಾಕೆಟ್ ತೆರೆದಾಗ ಅದರಲ್ಲಿ ಜೀವಂತ ಜಿರಳೆ ಹಲ್ಲಿ ಏನೋ ಇತ್ತು ಕೆಲ ಕಡೆಗಳಲ್ಲಿ ಆಗತ್ತೆ ಇವತ್ತು ನೀವು ಊಟ ಮಾಡಬೇಕಾದ್ರೆ ಆ ನೆನಪು ನೀವು ಒಂದು ರೀತಿಯಲ್ಲಿ ವರ್ತಿಸೋ ಥರ ಮಾಡುತ್ತೆ ಪ್ರತಿ ಸಲ ನಿಮಗೆ ಊಟ ಬಡಿಸಿದಾಗಲೂ ಇದು ನೀವು ವಿಚಿತ್ರವಾಗಿ ವರ್ತಿಸೋ ಥರ ಮಾಡಬಹುದು ನೀವು ಹೆಚ್ಚು ಗುರುತಿಸಿಕೊಳ್ತೀರಿ ಆ ಒಂದು ಅನುಭವದೊಂದಿಗೆ ನೀವು ಜೀವನದಲ್ಲಿ ಎಷ್ಟು ಊಟ ಮಾಡಿರಬಹುದು ನಿಮಗೆ ವಯಸ್ಸು ಐವತ್ತು ಅಂದುಕೊಳ್ಳೋಣ ದಿನಕ್ಕೆ ಮೂರು ಊಟ ಮಾಡಿದಿರಿ ಎಷ್ಟಾಯಿತು ಮುನ್ನೂರ ಅರವತ್ತೈದು ಗುಣಿಸು ಐವತ್ತು ಗುಣಿಸು ಮೂರು ಅದೆಷ್ಟೋ ಅಷ್ಟು ಸಲ ನೀವು ಊಟ ಮಾಡಿದ್ದೀರಿ ಎಲ್ಲ ಚೆನ್ನಾಗಿತ್ತು ಬರೀ ಒಂದು ಊಟದಲ್ಲಿ ಏನು ಹರಿದಾಡ್ತಿತ್ತು ಈಗ ಅದು ಪ್ರಾಬಲ್ಯ ಮೆರೆಯುತ್ತೆ ನಿಮಗೆ ಊಟ ಬಡಿಸಿದಾಗಲೆಲ್ಲ ಆ ನೆನಪು ಬರುತ್ತೆ ಸ್ವಲ್ಪ ಸಮಯ ಆದಮೇಲೆ ಅದು ಅರಿವಿನಲ್ಲೂ ಇರಲ್ಲ ಹಾಗೆ ಜಾಗರೂಕರಾಗಿರ್ತೀರಿ ನೆನಪು ನಿಮಗೆ ಇದನ್ನು ಮಾಡುತ್ತೆ ಸ್ವಲ್ಪ ಸಮಯ ಆದಮೇಲೆ ಅದರ ಬಗ್ಗೆ ಯೋಚಿಸದೇ ಇದ್ದರೂ ವಿಚಿತ್ರವಾಗಿ ವರ್ತಿಸೋ ಹಾಗೆ ಮಾಡುತ್ತೆ ಅದಕ್ಕೆ ನೀವು ಅಷ್ಟು ವಿಚಿತ್ರ ಪ್ರಾಣಿಗಳು ಅಂತಿದ್ದೀನಿ ಅಪ್ರಜ್ಞಾಪೂರ್ವಕ ನೆನಪುಗಳು ನೀವು ಹೇಗೆ ಹೇಗೋ ವರ್ತಿಸೋ ಥರ ಮಾಡುತ್ತೆ ಕರ್ಮದ ಈ ಸಂಪೂರ್ಣ ಆಯಾಮ ಆಧ್ಯಾತ್ಮಿಕ ಪಥದಲ್ಲಿ ಮಹತ್ವ ಪಡ್ಕೊಳ್ಳೋದು ಯಾಕಂದರೆ ನೀವು ರೂಪಾಂತರಣೆಯನ್ನು ಹಂಬಲಿಸ್ತಿದ್ದೀರಿ ಟು ಟ್ರಾನ್ಸ್ಫಾರ್ಮ್ ಮೀನ್ಸ್ ಟು ದ ವೆರಿ ಶೇಪ್ ಯು ರೂಪಾಂತರಣೆ ಅಂದರೆ ನಿಮ್ಮ ವ್ಯಕ್ತಿತ್ವದ ರೂಪವನ್ನೇ ಬದಲಿಸೋದು ನಿಮ್ಮನ್ನು ಹೇಗೆ ಮಾಡಿಕೊಳ್ಳೋದು ಅಂದರೆ ನಿಮ್ಮ ಆಕಾರ ಕನಿಷ್ಠ ಘರ್ಷಣೆ ಮಾಡೋ ತರಹ ನಿಮ್ಮ ಆಕಾರ ಹೇಗಿರುತ್ತೆ ಅಂದರೆ ಜೀವನ ಮರಣಗಳ ಮೂಲಕ ಅನಾಯಾಸವಾಗಿ ಸಾಗೋದಿಕ್ಕೆ ಬಿಡುತ್ತೆ ಯಾವ ಆಕಾರವನ್ನು ಹೊಂದುತ್ತೀರಾ ಅಂದರೆ ವಿಲೀನವಾಗೋದಿಕ್ಕೆ ಅದು ಸಹಜವಾಗಿಯೇ ಲಭ್ಯವಾಗಿರುತ್ತೆ ಆ ತರಹದ ಆಕಾರ ಹೊಂದೋದಕ್ಕೆ ಹಂಬಲಿಸ್ತಿದ್ದೀರಿ ರೂಪಾಂತರಣೆಯ ಹಂಬಲ ಅಂದರೆ ಬೇರೆ ರೂಪ ಹೊಂದೋದು ನೀವೀಗ ಇರೋದಕ್ಕಿಂತ ನಿಮ್ಮ ಸದ್ಯದ ರೂಪ ಒಂದು ಪರಿಣಾಮ ನೆನಪಿನ ಬಹಳ ಜಟಿಲವಾದ ಸಂಯೋಜನೆಯದ್ದು ನಿಮ್ಮ ಪಂಚೇಂದ್ರಿಯಗಳ ಮೂಲಕ ಬಂದಿದ್ದು ನಿಮಗೆ ವಂಶವಾಹಿಯಾಗಿ ಬಂದಿದ್ದು ನಿಮಗೆ ವಿಕಾಸಾತ್ಮಕವಾಗಿ ಬಂದಿದ್ದು ಹಲವು ಆಯಾಮಗಳಿವೆ ನೆನಪಿನ ಎಂಟು ಆಯಾಮಗಳಿವೆ ಅವೆಲ್ಲವೂ ಒಂದು ರೀತಿಯಲ್ಲೇ ಕರ್ಮವೇ ಆದರೆ ಅವಲ್ಲಿ ಒಂದು ನಿರ್ದಿಷ್ಟವಾದ್ದನ್ನು ಕರ್ಮ ಅಂತೀವಿ ಯಾಕಂದರೆ ಅದು ಸಕ್ರಿಯವಾಗಿದೆ ವಿವರಗಳಿಗೆ ಹೋಗೋದು ಬೇಡ ನಾನು ಹೇಳಿದ ಹಾಗೆ ನಿಮಗೆ ತೂತು ಕಂಡ್ರೆ ನಾಳೆ ಪ್ರಶ್ನೆ ಕೇಳಿ ನೀವೇನಾಗಿದ್ದೀರೋ ಅದರ ರೂಪವನ್ನು ಬದಲಿಸೋದಕ್ಕೆ ನೋಡ್ತಿದ್ದೀರಿ ನಿಮ್ಮನ್ನೇ ನಿಮ್ಮ ವ್ಯಕ್ತಿತ್ವವನ್ನು ಅಂದರೆ ನಿಮ್ಮನ್ನು ಯಾವ ಥರದ ವ್ಯಕ್ತಿಯಾಗಿಸೋದಕ್ಕೆ ನೋಡ್ತಿದ್ದೀರಾ ಅಂದರೆ ಅದು ಒಂದು ಅಡ್ಡಿಯಾಗಲ್ಲ ನಿಮ್ಮ ಮುಕ್ತಿ ಅಥವಾ ವಿಲೀನತೆಯ ಪ್ರಕ್ರಿಯೆಯಲ್ಲಿ ಈಗ ನಿಮಗೆ ನಾನಿದು ನಾನು ಅದು ಅಂಥ ಬಲವಾದ ಭಾವನೆ ಇದ್ದರೆ ನೀವೇ ಒಂದು ಅಡ್ಡಿ ನೀವೇ ಒಂದು ಬ್ಲಾಕ್ ಹೊರಗಿನ ಅಡ್ಡಿ ಬೇಕಿಲ್ಲ ಸ್ವಸಹಾಯದಲ್ಲಿರ್ತೀರ ಆಧ್ಯಾತ್ಮಿಕ ಸಾಧನೆ ಅಂದರೆ ಇಷ್ಟೇ ನಿಮ್ಮನ್ನು ಯಾವ ಥರದ ರೂಪವಾಗಿಸ್ತಾ ಇದ್ದೀರಿ ಅಂದರೆ ನೀವು ಒಂದು ಅಡ್ಡಿಯಾಗಿರಲ್ಲ ಸೃಷ್ಟಿಯಲ್ಲಿ ಬೇರೆ ಸಮಸ್ಯೆಗಳಿವೆ ಅದನ್ನು ನಿಭಾಯಿಸಬೇಕು ಗುರುವಿನೊಂದಿಗೆ ಕೂರೋ ಮಹತ್ವ ಇದೇನೆ ನೀವು ನಿಮ್ಮ ಸಮಸ್ಯೆಗಳನ್ನಷ್ಟೇ ನಿಭಾಯಿಸಬೇಕು ಅಸ್ತಿತ್ವದ ಸಮಸ್ಯೆಗಳನ್ನು ಅವನು ನಿಮಗಾಗಿ ನಿಭಾಯಿಸ್ತಾನೆ ಅದೇ ಅದರ ಅರ್ಥ ಗುರು ಇರೋದು ನಿಮ್ಮ ಅರಿವಿನಲ್ಲಿ ಇಲ್ಲದೇ ಇರೋ ಅನುಭವದಲ್ಲಿ ಇಲ್ಲದೇ ಇರೋ ಅಸ್ತಿತ್ವದ ಆಯಾಮಗಳನ್ನು ನಿಭಾಯಿಸೋದಕ್ಕೆ ಗುರು ಇರೋದು ನಿಮಗೆ ಪ್ರತಿದಿನ ಸೈಕಿಯಾಟ್ರಿ ಅಡ್ವೈಸ್ ಕೊಡೋದಕ್ಕಲ್ಲ ಸದ್ಗುರು ಹೀಗನ್ನಿಸ್ತಿದೆ ಏನು ಮಾಡಲಿ ಇದಾಗ್ತಿದೆ ಏನು ಮಾಡಲಿ ನನಗೆ ನನ್ನ ರೂಮ್ಮೇಟ್ ಸರಿಯಾಗಿ ಹೊಂದಿ ಬರ್ತಿಲ್ಲ ಏನು ಮಾಡಲಿ ಅವನಿರೋದು ಅದಕ್ಕಲ್ಲ ದುರದೃಷ್ಟವಶಾತ್ ಇವನು ಅದೆಲ್ಲ ಮಾಡ್ತಾನೆ ನಾನು ಕೌಚ್ ಮೇಲೆ ಕೂತಿದ್ದೀನಿ ಅಂತ ಜನ ನನ್ನ ತಪ್ಪು ತಿಳ್ಕೊಂಡಿದ್ದಾರೆ ಯಾವಾಗಲೂ ಸೈಕ್ಯಾಟ್ರಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಇಲ್ಲ ಅವನ್ನು ನೀವು ನಿಭಾಯಿಸಬೇಕು ಅದಕ್ಕಾಗಿ ಸಾಧನಗಳನ್ನು ನೀಡಲಾಗಿದೆ ಇನ್ನರ್ ಇಂಜಿನಿಯರಿಂಗ್ ಒಂದು ಸಾಧನ ಅದನ್ನು ನೀವು ಇವತ್ತು ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡಿದರೆ ನಿಮ್ಮ ಮಾನಸಿಕ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಐ ಡಿಡ್ ಇನ್ ಇಂಜಿನಿಯರಿಂಗ್ ಬಟ್ ಆ ಬಟ್ ಯಾಕಂದರೆ ನೀವು ಇಂಪ್ಲಿಮೆಂಟ್ ಮಾಡ್ತಿಲ್ಲ ಇನ್ನರ್ ಇಂಜಿನಿಯರಿಂಗ್ ಒಂದು ಕ್ವಾಲಿಫಿಕೇಶನ್ ಅಂದುಕೊಂಡಿದ್ದೀರಾ ಬಿ ಎ ಬಿ ಎಸ್ ಸಿ ಎಮ್ ಎಸ್ ಸಿ ಪಿ ಎಚ್ ಡಿ ಐ ಐ ಐ ಐ ಐ ಐ ಡಿಡ್ ಇಂಜಿನಿಯರಿಂಗ್ ಹಠ ಯೋಗ ಶೂನ್ಯ ಬಟ್ ಸ್ಟಿಲ್ ಸದ್ಗುರು ಹ್ಯಾವ್ ಪ್ರಾಬ್ಲಮ್ ಎಲ್ಲ ಮಾಡಿಯೂ ನಿಮಗೆ ಸಮಸ್ಯೆ ಇದೆ ಅಂದರೆ ನಿಮಗೆ ನಾವು ಸ್ಕ್ರೂ ಟೈಟ್ ಮಾಡೋದಕ್ಕೆ ಸಾಧನ ಕೊಟ್ವಿ ನೀವು ಅದನ್ನು ಮೂಗಿಗೆ ತುರುಕುತ್ತಾ ಇದ್ದೀರಿ ರಕ್ತ ಬರ್ತಿದೆ ಹೌದು ಆಗ್ತಿರೋದು ಅಷ್ಟೇ ಅವೆಲ್ಲ ಇರೋದು ನಿಮ್ಮ ಕರ್ಮವನ್ನ ಕರಗಿಸೋದಿಕ್ಕಲ್ಲ ನಿಜವಾದ ಪ್ರಕ್ರಿಯೆಗೆ ನೀವು ಲಭ್ಯವಾಗೋದನ್ನು ನಾವು ಸುಗಮವಾಗಿಸ್ತಿದೆ ನಿಜವಾದ ಪ್ರಕ್ರಿಯೆಗೆ ನೀವು ಲಭ್ಯವಾಗಿರಬೇಕು ನೀವು ಮಾಡಬೇಕಾಗಿರೋದು ಅಷ್ಟೆ ಲಭ್ಯವಾಗಿರೋದು ಈಗ ಏನು ಅವರ ಹೆಸರು ಪ್ರಶಾಂತ್ ಓ ಪ್ರಶಾಂತ್ ಅದು ಪ್ರಶಾಂತ್ ನನಗೆ ವಿಶೇಷ ಮಹತ್ವ ಇದೆ ನಾನು ಬೆಳೆದ ಮನೆ ನಮ್ಮ ತಂದೆ ಮನೆ ಹೆಸರು ಪ್ರಶಾಂತ್ ದಪ್ಪಕ್ಕೆ ಬರೆದಿತ್ತು ಎಲ್ಲರೂ ಕೆಲವು ಸಲ ಓ ಪ್ರಶಾಂತ್ ಫ್ಯಾಮಿಲಿ ಅಂತ ಹೇಳ್ತಿದ್ರು ಈ ಪ್ರಶಾಂತ್ ಪ್ರಶಾಂತ್ ಅಂದರೆ ಎಲ್ಲವಾಗಲೂ ಶಾಂತವಾಗಿರೋರು ಅವರು ಈ ಪ್ರಶ್ನೆ ಕೇಳ್ತಿದ್ದಾರೆ ನಾನು ಈ ವಿಚಾರಗಳನ್ನೆಲ್ಲ ಸತ್ತ ಮೇಲೆ ನೋಡಿಕೊಳ್ಳ ಒಮ್ಮೆ ಹೀಗಾಯಿತು ಫ್ರೆಂಚ್ ವಿಶ್ವವಿದ್ಯಾಲಯದಲ್ಲಿ ಒಮ್ಮೆ ಹೀಗಾಯಿತು ಚರಿತ್ರೆ ಪ್ರೊಫೆಸರ್ ವಿದ್ಯಾರ್ಥಿಗಳಿಗೆ ವಿವರಿಸ್ತಿದ್ರು ಕ್ರಾಂತಿಗಿಂತ ಮುಂಚೆ ಕಾನೂನು ಸಾಮಾನ್ಯ ಮನುಷ್ಯರಿಗೆ ತುಂಬ ಕ್ರೂರವಾಗಿತ್ತು ಒಂದು ಕೋಳಿ ಕದ್ರೆ ಒಂದು ಕೈ ಕತ್ತರಿಸ್ತಿದ್ರು ಮೊದಲನೇ ಅಪರಾಧಕ್ಕೆ ಎರಡನೇ ಅಪರಾಧ ಎರಡನೇ ಕೈ ಕಟ್ ಮೂರನೇ ಅಪರಾಧ ತಲೆ ಕಟ್ ಕೊನೆ ಬೆಂಚಿನಲ್ಲಿದ್ದ ಸ್ಟೂಡೆಂಟ್ ಕೇಳಿದ ಎರಡೂ ಕೈ ಕಟ್ ಮಾಡಿದ ಮೇಲೆ ಯಾರಾದರೂ ಹೇಗೆ ಕೋಳಿ ಕದೀತಾರೆ ನಿಮ್ಮ ದೇಹ ಕಳ್ಕೊಂಡ್ರಿ ವಿವೇಚಿಸುವ ಮನಸ್ಸು ಕಳ್ಕೊಂಡ್ರಿ ಈಗ ನೀವು ನಿಮ್ಮ ಕರ್ಮ ಹೇಗೆ ಹ್ಯಾಂಡ್ಲ್ ಮಾಡ್ತೀರಾ ನಿಮ್ಮ ಈಗಿನ ಅಸ್ತಿತ್ವದ ತೀರಾ ಮಹತ್ವದ ಆಯಾಮ ನಿಮಗೆ ಸೋಂಕು ಇದ್ದರೂ ಜೀವಂತವಾಗಿದ್ದೀರಾ ಪ್ರಶ್ನೆ ಕೇಳಕ್ಕೆ ಈ ಜೀವಂತವಾಗಿರೋದರ ಮಹತ್ವ ಏನಂದ್ರೆ ನಿಮಗೆ ವಿವೇಚನಾ ಶಕ್ತಿ ಇದೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಇದು ಮನುಷ್ಯನಾಗಿರೋದರ ಅತಿ ಮಹತ್ವದ ಆಯಾಮ ನಿಮಗೆ ವಿವೇಚಿಸೋ ಮನಸ್ಸಿದೆ ಬೇರೆ ಪ್ರಾಣಿಗಳು ಮಾಡೋ ಹಾಗೆ ಹುಟ್ಟು ಗುಣದಿಂದ ನೀವು ರಿಯಾಕ್ಟ್ ಮಾಡಬೇಕಿಲ್ಲ ವಿಚಾರದ ಬಗ್ಗೆ ಚಿಂತನೆ ಮಾಡಿ ನಿಮಗೆ ಬೇಕಾದ ಹಾಗೆ ರೆಸ್ಪಾಂಡ್ ಮಾಡಬಹುದು ನಿಮ್ಮ ಹುಟ್ಟು ಗುಣ ಏನಾದರೂ ಹೇಳಿ ಸಾವಿನ ಪ್ರಕ್ರಿಯೆಯಿಂದ ನೀವು ಇದನ್ನು ಒಂದು ಸರ್ತಿ ಕಳ್ಕೊಂಡ ಮೇಲೆ ಅದನ್ನು ಹ್ಯಾಂಡಲ್ ಮಾಡೋ ನಿಮ್ಮ ಸಾಮರ್ಥ್ಯ ಮುಗೀತು ಏನನ್ನೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ನೀವು ಕೇವಲ ಪ್ರವೃತ್ತಿಯಿಂದ ಕೆಲಸ ಮಾಡ್ತೀರಿ ನೋಡಿ ಸ್ವಲ್ಪ ಸಮಯದ ಹಿಂದೆ ಈ ಎಲ್ಲ ಎಲೆಗಳು ಒಣಗಿ ಬಿದ್ದು ಹೋಗ್ತಿದ್ದವು ಹೊಸ ಎಲೆಗಳೆಲ್ಲ ಬಂದಿವೆ ಒಂದು ಸತ್ತಿರೋ ಒಣಗಿರೋ ಎಲೆ ಕೂಡ ಎಲ್ಲೋ ಹೋಗ್ತಿದೆ ಆದರೆ ಅದು ಎಲ್ಲಿಗೆ ಹೋಗೋದು ಅಂತ ನಿರ್ಧರಿಸ್ತಿಲ್ಲ ಗಾಳಿ ಎಲ್ಲಿ ಬೀಸತ್ತೋ ಅದು ಅಲ್ಲಿಗೆ ಹೋಗುತ್ತೆ ನೀವು ಸತ್ತಾಗ ಹಾಗಾಗ್ತೀರಿ ಎಲ್ಲಿಗೆ ಹೋಗೋದು ಅಂತ ನೀವು ನಿರ್ಧಾರ ಮಾಡಲ್ಲ ಅದು ಈಗ ಮಾತ್ರ ಅದು ಈಗ ಜೀವಂತ ಇರುವಾಗ ವಿವೇಚನೆಯ ಮನಸ್ಸು ಇರುವಾಗ ಅರೆಬರೆ ಕೆಲಸ ಮಾಡ್ತಿದ್ರು ಆದರೂ ನಿಮಗೆ ವಿವೇಚನಾ ಸಾಮರ್ಥ್ಯ ಇದೆ ಈಗ ನೀವು ನಿರ್ಧರಿಸಬಹುದು ಎಲ್ಲಿಗೆ ಹೋಗಬೇಕು ನನ್ನ ಜೀವ ಎಲ್ಲಿಗೆ ಹೋಗಬೇಕು ಅನ್ನೋ ಈ ಸವಲತ್ತು ಹೊರಟು ಹೋಗುತ್ತೆ ನಿಮ್ಮ ದೇಹ ಮತ್ತು ವಿವೇಚಿಸುವ ಮನಸ್ಸು ಕಳೆದು ಹೋದ ತಕ್ಷಣವೇ ಇದನ್ನು ತಿಳ್ಕೋಬೇಕು ಇದು ಮನುಷ್ಯನಾಗಿರೋದರ ಮೌಲ್ಯ ನೀವು ಕೋತಿ ಆಗಿದ್ದಾಗ ವಿವೇಚನೆ ಬುದ್ಧಿ ಇರಲಿಲ್ಲ ನೀವು ಹಾವು ಹಲ್ಲಿ ಆಗಿದ್ದಾಗ ವಿವೇಚನೆ ಬುದ್ಧಿ ಇರಲಿಲ್ಲ ಈಗ ನೀವು ಮನುಷ್ಯನಾಗಿರೋದ್ರಿಂದ ನೀವು ಏನು ತರದವರಾರೋ ಆಗಿರಿ ಇಲ್ಲ ಸದ್ಗುರು ನೀವು ಏನು ತರದವರೇ ಆಗಿದ್ದರು ನಿಮಗೆ ವಿವೇಚನಾ ಶಕ್ತಿ ಇದೆ ಉಪಯೋಗಿಸ್ತಾ ಇಲ್ಲದೆ ಇರಬಹುದು ಶೇಖರಿಸ್ತಿರಬಹುದು ಆಮೇಲೆ ಉಪಯೋಗ್ಸೋದಕ್ಕೆ ನಾನು ಹೇಳ್ತಿದ್ದೀನಿ ನಿಮಗದು ಇರಲ್ಲ ಇದೊಂದೇ ಸಮಯದಲ್ಲಿ ನೀವು ಅದನ್ನು ಉಪಯೋಗಿಸಬಹುದು ಇದೊಂದೇ ಸಮಯದಲ್ಲಿ ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ನೀವು ನಡೆಸಬಹುದು ಇಲ್ಲಿಂದ ಆಚೆಗೆ ಅದೆಲ್ಲ ಪ್ರವೃತ್ತಿಯಿಂದ ಬೇರೆ ಶಕ್ತಿಗಳು ನಿರ್ಧಾರ ಮಾಡುತ್ತವೆ ಸದ್ಗುರು ನೀವು ಇದನ್ನು ಫಿಕ್ಸ್ ಮಾಡೋಕ್ಕಾಗತ್ತಾ ನಾನು ಸತ್ರೆ ನನ್ನ ಕರ್ಮ ಎಲ್ಲ ಫಿಕ್ಸ್ ಮಾಡ್ತೀರಾ ನೋ ನೀವು ಅದನ್ನು ಒಂದು ಮಟ್ಟದವರೆಗೂ ಕರಗಿಸಿ ಕವಚ ತುಂಬ ತೆಳ್ಳಗಾಗಿದ್ರೆ ಆಗ ಎಸ್ ಇಲ್ಲಾಂದರೆ ನಾವು ನಿಮ್ಮನ್ನು ಆಶೀರ್ವದಿಸಬಹುದು ತಿರುಗಿ ಬರೋ ಹಾಗೆ ತುಂಬಿರೋ ಕಣಜದಲ್ಲಿ ಇಲಿಯಾಗಿ ಆಹಾರ ತುಂಬ ಇರೋವಲ್ಲಿ ನಾನು ಕ್ರೂರಿ ಆಗಿದ್ದೀನಿ ಅಷ್ಟೇ ಹಾಗೆ ಸುಮ್ಮನೆ ಯಾಕಂದರೆ ನೀವು ಅರ್ಥ ಮಾಡ್ಕೋಬೇಕು ಅಸ್ತಿತ್ವಕ್ಕೆ ಅರ್ಥಪೂರ್ಣ ಆಗೋ ತರಹ ಹಸ್ತಕ್ಷೇಪ ಏನಾದರೂ ಮಾಡಬೇಕು ಅಂದರೆ ನಿಮಗೆ ಬೋಧನೆ ಮಾಡೋದಲ್ಲ ಪಾಠ ಮಾಡೋದಲ್ಲ ಸರಿಯಾದ ಮಧ್ಯಪ್ರವೇಶ ಜೀವ ಸಮುಚಿತವಾದ ಜಾಗದಲ್ಲಿ ಇರಬೇಕು ಇಲ್ಲಾಂದರೆ ಮಧ್ಯಪ್ರವೇಶ ಮಾಡೋಕ್ಕಾಗಲ್ಲ ಯಾರೂ ಮಾಡೋಕ್ಕಾಗಲ್ಲ ನಾನು ಹೇಳ್ತಿದ್ದೀನಿ ಆದರೆ ಯಾರಾದರೂ ಶ್ರಮವಹಿಸಿ ತುಂಬ ಕಡಿಮೆ ಇರೋವಲ್ಲಿಗೆ ತಗೊಂಡು ಬಂದಿದ್ದರೆ ಅದು ಸೂಕ್ಷ್ಮ ಆಗಿದ್ದರೆ ಈಗ ಅದು ನಿರಂತರವಾಗಿ ಉರುಳ್ತಿರುತ್ತೆ ನಿರಂತರ ಅಂದಾಗ ಟೈಮ್ ಅಂದರೆ ವೆಯ್ಟಿಂಗ್ ಈಗ ಸಮಯದ ಕೆಲಸ ಮಾಡ್ತಿದೆ ನಿಮ್ಮ ಭೌತಿಕ ದೇಹದ ಕಾರಣದಿಂದ ನಿಮಗೆ ಆ ರೀತಿ ಟೈಮ್ನ ಅನುಭವ ಆಗೋದು ಈ ದರ್ಶನ ನಲವತ್ತು ನಿಮಿಷದ ಬದಲು ಒಂದು ವೇಳೆ ಹೇಳೋದಕ್ಕೆ ಸರಿಯಾದ ಸಮಯ ಅಲ್ಲ ಒಂದು ವೇಳೆ ನಿಮಗೆ ದೇಹನೇ ಇರಲಿಲ್ಲ ಇಲ್ಲಿ ನಲವತ್ತು ಲಕ್ಷ ವರ್ಷ ಕೂರೋ ಹಾಗೆ ಮಾಡ್ತೀನಿ ಏನು ಸಮಸ್ಯೆ ನಾನು ಕೇಳ್ತಿದ್ದೀನಿ ನಲವತ್ತು ನಿಮಿಷನೋ ನಲ್ವತ್ತು ಲಕ್ಷ ವರ್ಷಾನೋ ನಾಲ್ಕು ಕೋಟಿ ವರ್ಷನೋ ನಿಮಗೆಲ್ಲ ಒಂದೇ ನಿಮಗೆ ದೇಹ ಇರೋದ್ರಿಂದ ಸಮಯ ಅನ್ನೋದು ಒಂದು ರೀತಿ ಪ್ರಸ್ತುತ ಆಗ್ತಿದೆ ಇದೇ ಕಾರಣದಿಂದ ಸಾವಿನ ಸಮಯ ಬಂದಾಗ ಜನರು ನೆಮ್ಮದಿ ವಾತ್ಸಲ್ಯ ಹರ್ಷದ ವಾತಾವರಣದಲ್ಲಿ ಅವರು ಸಾಗಿ ಹೋಗೋ ಹಾಗೆ ಪ್ರಯತ್ನ ಮಾಡ್ತಾರೆ ಅವರು ಆ ಸ್ಥಿತಿಯಲ್ಲಿ ಮುಂದೆ ಹೋದರೆ ನೀವೆಲ್ಲರೂ ಗಮನಿಸಿರೋ ರೀತಿ ಒಂದು ದಿನ ನೀವು ಖಿನ್ನರಾಗಿದ್ದರೆ ಒಂದು ದಿನ ಹತ್ತು ವರ್ಷದ ಥರ ಅನಿಸುತ್ತೆ ಮತ್ತೊಂದು ದಿನ ನೀವು ಹರ್ಷವಾಗಿದ್ದರೆ ಒಂದು ದಿನ ಹತ್ತು ನಿಮಿಷ ಅನಿಸುತ್ತೆ ನಮ್ಮನ್ನು ಅಗಲ್ತಿರೋರು ಹಿತವಾದ ವಾತಾವರಣದಲ್ಲಿ ಹೋಗೋ ಹಾಗೆ ಮಾಡ್ತಾರೆ ಅವರಿಗೆ ಕಾಲಾವಧಿ ಅನುಭವಕ್ಕೆ ಬಾರದಿರಲಿ ಅಂತ ಅವರು ಆ ಸ್ಥಿತಿಯನ್ನು ನರಳಲ್ಲ ಯಾಕಂದರೆ ಹಾಗೆ ಸಲೀಸಾಗಿ ಹೊರಟು ಹೋಗ್ತಾರೆ ಜೀವನದ ಈ ಆಯಾಮ ನಮ್ಮ ಭೌತಿಕ ಶರೀರ ವಿವೇಚನೆ ಮನಸ್ಸನ್ನು ಕಳ್ಕೊಂಡಿರುವಾಗ ಇನ್ನೂ ಕೆಲವು ಅಂಶಗಳಿವೆ ಅವು ಎಷ್ಟು ಸಕ್ರಿಯವಾಗಿವೆ ಅನ್ನೋದು ನಿಮ್ಮ ಕರ್ಮದ ತಿರುಳಿನ ಜೊತೆ ಎಷ್ಟು ಗುರುತಿಸಿಕೊಂಡಿದ್ದೀರಿ ಅದನ್ನು ಅವಲಂಬಿಸಿರುತ್ತೆ ಗುರುತು ತುಂಬ ಗಟ್ಟಿಯಾಗಿದ್ದರೆ ಅದು ದೇಹದ ನಂತರನೂ ಕೆಲಸ ಮಾಡ್ತಿರುತ್ತೆ ಗುರುತು ಕಮ್ಮಿ ಇದ್ದರೆ ಅದು ಸೌಮ್ಯ ಸುಲಭವಾಗಿ ವ್ಯವಹರಿಸಬಹುದು ಇದರ ಅರ್ಥ ಏನೆಂದರೆ ನಿಮ್ಮನ್ನು ನೀವು ಕರ್ಮದ ಕ್ರಿಯೆ ಜೊತೆ ಗುರುತಿಸಿದಾಗ ನಿಮ್ಮ ಜೀವ ಇನ್ನೊಂದು ರೂಪವನ್ನು ಪಡೆಯೋಕ್ಕೆ ಹಾತೋರಿತಿದೆ ಆ ಜೀವದ ಬಗ್ಗೆ ನೀವು ತಲೆ ಹಾಕೋಕ್ಕಾಗಲ್ಲ ಅದನ್ನು ಸುಮ್ಮನೆ ಬಿಡಬೇಕು ಹೆಚ್ಚಂದರೆ ಉಪಯುಕ್ತವಾಗೋ ರೂಪ ತಗೊಳ್ಳೋ ಹಾಗೆ ಸ್ವಲ್ಪ ಗೈಡ್ ಮಾಡಬಹುದು ಆದರೆ ಆ ಜೀವದ ಜೊತೆ ಪೂರ್ತಿ ಉಸಾಬರಿ ಮಾಡಿ ಅದನ್ನು ಮುಕ್ತಾಯ ಮಾಡೋಕ್ಕಾಗಲ್ಲ ಅಥವಾ ಮುಕ್ತಿ ಕೊಡೋಕ್ಕಾಗಲ್ಲ ತನ್ನದೇ ಕರ್ಮದ ತಿರುಳಿನ ಜೊತೆ ಗುರುತು ಯಾವ ಜೀವಕ್ಕೆ ತುಂಬ ಕಮ್ಮಿ ಇದೆಯೋ ಕೇವಲ ಅಂತಹ ಜೀವದ ಜೊತೆ ಉಸಾಬರಿ ಮಾಡಬಹುದು ನಾವೇನು ಮಾಡ್ತಿದ್ದೀವಿ ಅದು ಮುಖ್ಯ ನೀವು ಪೂರ್ಣ ಪ್ರಜ್ಞೆಯೊಂದಿಗೆ ಹೋಗ್ತೀರಾ ಇಲ್ಲದೇ ಇರಬಹುದು ಆದರೆ ನೀವು ನಿಮ್ಮ ಕರ್ಮದ ತಿರುಳು ತೀರ ಕಮ್ಮಿ ಮಾಡಿದ ಸ್ಥಿತಿಯಲ್ಲಿ ಹೋಗಿಬಿಟ್ರೆ ನೀವು ನಿಮಗೆ ಹಂಚಿರುವ ಕರ್ಮದ ಜೊತೆ ಕೆಲಸ ಮಾಡ್ತಿದ್ದೀರಾ ಅಷ್ಟೇ ಶೇಖರಿಸಿದ ಕರ್ಮ ಅಥವಾ ನಿಮ್ಮ ಕರ್ಮದ ಶೇಖರಣಾಗಾರ ವೇರ್ಹೌಸ್ ಅದನ್ನು ಇನ್ನೂ ಹ್ಯಾಂಡಲ್ ಮಾಡ್ತಿಲ್ಲ ಆದರೆ ಅದನ್ನು ಸುಲಭವಾಗಿ ಬಿಡಿಸಬಹುದು ಏಕೆಂದರೆ ಅದರ ಜೊತೆ ಇನ್ನೂ ನಿಮಗೆ ಪ್ರಜ್ಞಾಪೂರ್ವಕ ಗುರುತು ಇಲ್ಲ ಅದನ್ನು ತೆಗೆದುಹಾಕಬಹುದು ಈಗ ಯಾವ ಕರ್ಮದ ತಿರುಳಿನ ಜೊತೆ ನಿಮಗೆ ಪ್ರಜ್ಞಾಪೂರ್ವಕ ಗುರುತು ಇದೆಯೋ ನಾನು ಇದೆ ನನಗೆ ಇದು ಇಷ್ಟ ಅದು ಇಷ್ಟ ಇಲ್ಲ ಹೀಗೆ ನೀವು ನಿಮ್ಮ ಗುರುತನ್ನು ರುಜುವಾತ ಮಾಡ್ತಿದ್ದೀರಾ ನಿಮ್ಮ ಕರ್ಮದ ತಿರುಳಿನ ಜೊತೆ ಅದು ಗಟ್ಟಿಯಾಗಿದ್ದರೆ ನೀವು ಮಧ್ಯಪ್ರವೇಶಿಸಿ ಅದನ್ನು ಮುರಿಯೋಕ್ಕಾಗಲ್ಲ ನೋಡಿ ಈ ಜೀವ ನಡೆಯೋ ರೀತಿಗೆ ನಾನು ಕಾರ್ಯನೀತಿ ಮಾಡಿಲ್ಲ ಓಕೆ ಬೇರೆ ಎಲ್ಲೋ ಮಾಡಿದೆ ಮಧ್ಯ ಪ್ರವೇಶ ಮಾಡೋದು ಬೇರೆ ಆಯಾಮ ಹೀಗಾಯಿತು ಒಂದು ಜರಿ ಶತಪಾದಿ ಗೊತ್ತಾ ನೂರು ಕಾಲಿರೋದು ಜರಿಗೆ ಸಂಧಿವಾತ ಆಯಿತು ಸಿಕ್ಕಾಪಟ್ಟೆ ಸಮಸ್ಯೆ ನೂರು ಮಂಡಿ ಕೀಲು ನೋಯ್ತಿದೆ ಕಲ್ಪನೆ ಮಾಡ್ಕೋತೀರಾ ನಿಮಗೆ ಸಂಧಿವಾತ ಬರುತ್ತೆ ನಿಮ್ಮ ಕಣಕಾಲು ಕೀಲು ಅಥವಾ ಮಂಡಿ ಕೀಲು ನೋಯುತ್ತೆ ಎರಡೇ ಎರಡು ನೀವು ಜರಿ ಆದರೆ ಒಂದು ನೂರು ಸಮಸ್ಯೆಗಳು ಅದು ಸಲಹೆಗಾಗಿ ಜಾಣ ಗೂಬೆ ಹತ್ತಿರ ಹೋಯಿತು ಗೂಬೆ ಜಾಣ ಪಕ್ಷಿ ಜಗತ್ತಿನ ಎಲ್ಲ ಕಡೆ ಭಾರತ ಬಿಟ್ಟು ಭಾರತದಲ್ಲಿ ಹುಲ್ಲು ಅಂದರೆ ನೀವು ಶುದ್ಧ ಮೂರ್ಖ ಇಸ್ ಕನ್ಸಿಡರ್ಡ್ ಆದ್ದರಿಂದ ಇದು ಇಂಡಿಯಾದಲ್ಲಿ ಅಲ್ಲ ಜರಿ ಗೂಬೆ ಹತ್ರ ಹೋಗಿ ಕೇಳ್ತು ನನ್ನ ನೂರೂ ಕಾಲಲ್ಲಿ ನನಗೆ ಸಂಧಿವಾತ ಇದೆ ನಾನು ಏನು ಮಾಡಬೇಕು ಗೂಬೆ ಅದನ್ನು ನೋಡಿ ಅಡ್ವೈಸ್ ಮಾಡಿತು ನನಗನ್ಸುತ್ತೆ ನಿನಗೆ ಉತ್ತಮ ಉಪಾಯ ಅಂದರೆ ಇನ್ನೊಂದು ಜೀವಿ ಒಂದು ಇಲಿಯಾಗಿ ಬಂದುಬಿಡು ನಿನಗೆ ಕೇವಲ ನಾಲ್ಕು ಸಮಸ್ಯೆ ಇರುತ್ತೆ ನಿನಗೆ ಇನ್ನೂ ಸಂಧಿವಾತ ಇರುತ್ತೆ ಆದರೆ ನಾಲ್ಕೇ ಪ್ರಾಬ್ಲಮ್ಸ್ ಆದರೆ ಈಗ ಒಂದು ನೂರು ಪ್ರಾಬ್ಲಮ್ಸ್ ಅವು ನಾಲ್ಕೇ ಆಗತ್ವೆ ನಿಮಗೆ ಅದ್ಭುತ ಅನಿಸುತ್ತೆ ನಿಮಗೂ ಆಗಿದೆ ಅಲ್ವಾ ನಿಮಗೆ ಎಷ್ಟೊಂದು ಸಮಸ್ಯೆ ಇದ್ದವು ನೀವು ಇನ್ನರ್ ಇಂಜಿನಿಯರಿಂಗ್ ಮಾಡಿದ್ರಿ ಅರ್ಧನೇ ಹೋಯ್ತೋ ನಾಕೆ ಹೊರಟು ಹೋಯ್ತೋ ಏನಾಯ್ತೋ ತೊಂಬತ್ತಾರು ಹೋಗಿಬಿಟ್ವೋ ಬಿಟ್ವೋ ನಿಮಗೆ ಗ್ರೇಟ್ ಅನ್ನಿಸ್ತಿದೆ ಹಾಗಂದ್ರೆ ಎಲ್ಲ ಹೊರಟು ಹೋಯ್ತು ಅಂತಲ್ಲ ಏನನ್ನು ನೀವು ಬಿಟ್ಟರೋ ಅದು ಹೋಯ್ತು ಇದು ನೀವು ಅರ್ಥ ಮಾಡ್ಕೋಬೇಕು ನೀವು ಏನನ್ನು ಬಿಟ್ಟರೋ ಅದು ನಿಮ್ಮನ್ನು ಬಿಡ್ತು ನೀವು ಏನು ಹಿಡ್ಕೊಂಡ್ರೋ ಅದು ನಿಮ್ಮ ಜೊತೆನೇ ಇರುತ್ತೆ ಸೊ ಜರಿ ಯೋಚನೆ ಮಾಡ್ತು ಇದು ಒಳ್ಳೆ ಐಡಿಯಾ ಕೇಳ್ತು ನಾನು ಹೇಗೆ ಇಲ್ಲಿ ಆಗೋದು ಗೂಬೆ ಹೇಳ್ತು ಇಲ್ಲ ಇಲ್ಲ ನಾವು ಇಲ್ಲಿ ಪಾಲಿಸಿ ಮಾತ್ರ ಮಾಡೋದು ಕಾರ್ಯ ಬೇರೆ ಎಲ್ಲಾದರೂ ನೋಡಬೇಕು ಇದು ಸೃಷ್ಟಿ ಪಾಲಿಸಿ ಮಾತ್ರ ಮಾಡಿದೆ ಕಾರ್ಯವಿಧಾನ ಇಂಟರ್ವೆನ್ಷನ್ ಅದರತ್ತ ನೀವು ಒಂದು ರೀತಿಯಲ್ಲಿ ಸಾಗಬೇಕು ಕರ್ಮ ಅಥವಾ ಕರ್ಮದ ತಿರುಳು ಹೇಗಂದ್ರೆ ಅದಿಲ್ಲದೆ ನೀವು ಅಸ್ತಿತ್ವದಲ್ಲಿರಲ್ಲ ಅದರ ಜೊತೆ ನೀವು ವಿಪರೀತ ಗುರುತಿಸಿಕೊಂಡ್ರೆ ನೀವು ಇಡೋ ಪ್ರತಿಯೊಂದು ಹೆಜ್ಜೆಯಲ್ಲೂ ಹೆಚ್ಚು ಹೆಚ್ಚು ಶೇಖರಿಸ್ತೀರಿ ನಿಮ್ಮ ಗುರುತು ಅಂಟು ಗ್ಲೂ ಇದ್ದ ಹಾಗೆ ನಿಮ್ಮ ಮೈಗೆ ಅಂಟು ಬಳೆದುಕೊಂಡ್ರಿ ಅಂದ್ಕೊಳ್ಳಿ ಬೀದಿಲಿ ನಡೀತೀರಿ ಹತ್ತು ನಿಮಿಷದಲ್ಲಿ ಎಷ್ಟೊಂದು ಪದಾರ್ಥ ಶೇಖರಿಸಿರ್ತೀರಿ ಈಗ ಸಾಮಾಜಿಕ ಅಂತರ ಇದೆ ಇಲ್ಲಾಂದರೆ ಯಾರನ್ನು ಮುಟ್ಟಿದ್ರು ಕೈ ಕುಲುಕಿದ್ರು ಬಿಡಿಸ್ಕೊಳ್ಳೋಕ್ಕಾಗಲ್ಲ ಯಾರನ್ನೋ ತಬ್ಬಿಕೊಂಡ್ರೋ ಮುಗೀತು ಸುಮ್ಮನೆ ಊಹಿಸ್ಕೊಳ್ಳಿ ಐದು ದಿನದಲ್ಲಿ ನಿಮ್ಮ ಸ್ಥಿತಿ ಏನಾಗಿರುತ್ತೆ ನೀವು ಮುಟ್ಟಿದ್ದೆಲ್ಲ ನಿಮಗೆ ಅಂಟಿಕೊಳ್ತು ಕರ್ಮ ಅಂದರೆ ಅದೇ ನಿಮಗೆ ಜೀವನದಲ್ಲಿ ಆಗ್ತಿರೋದು ಯಾಕೆ ನೀವು ಹಿಂದೊಮ್ಮೆ ಪುಳಕದಲ್ಲಿ ಆನಂದದಲ್ಲಿ ಇದ್ದ ಮಗು ಏತಕ್ಕೆ ಹೀಗೆ ಆಗಿರೋದಂದರೆ ಅಷ್ಟು ದೊಡ್ಡ ಹೊರೆ ನೀವು ಮಾಡಬೇಕಾಗಿರೋದು ಕರ್ಮನ ಬಿಸಾಡಬೇಡಿ ಕರಗಿಸೋ ದ್ರವ ಸಾಲ್ವೆಂಟ್ ಹೇಗೆ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಅಂಟು ತೆಗೆದುಬಿಡಿ ಕೆಲವು ಇನ್ನೂ ಅಂಟಿರುತ್ತೆ ಆದರೆ ಬಹುತೇಕ ಅಂಟು ಹೋಯಿತು ಅದು ಇದ್ದರೂ ಗಟ್ಟಿಯಾಗಿ ಅಂಟಿಲ್ಲ ಅಂಟು ಗಟ್ಟಿಯಾಗಿದ್ದಾಗ ತೆಗೆಯೋಕೆ ನೋಡಿದರೆ ಚರ್ಮ ಕಿತ್ತು ಬರುತ್ತೆ ಹೌದು ಅದು ಚೆನ್ನಾಗಿ ಅಂಟಿದರೆ ಮಾಂಸನೂ ಬರುತ್ತೆ ಅದು ಹಗುರಕ್ಕೆ ಕಂಟಿದ್ರೆ ಸ್ವಲ್ಪ ಸ್ವಲ್ಪ ನೋವು ತೆಗೆದು ಬಿಡ್ಬೌದು ಅದು ಅಂಟೇ ಇಲ್ಲದಿದ್ದರೆ ತುಂಬ ಸುಲಭವಾಗಿ ನಿಮ್ಮನ್ನು ಶವರ್ ಕೆಳಗೆ ನಿಲ್ಲಿಸಬಹುದು ನಾವು ಹಾಗಿರಬೇಕು ನೀವು ಸಾಯುವ ಹೊತ್ತಿಗೆ ಅದು ಯಾವಾಗಲಾದರೂ ಆಗಲಿ ನೀವು ಹೀಗಾಗಬೇಕು ಅಂಟು ಬಹುತೇಕ ತೆಗೆದು ಹಾಕಿರಬೇಕು ನಾನು ಬಂದು ಸುಮ್ಮನೆ ಹೀಗೆ ಮಾಡಿದರೆ ಅದು ಹೊರಟು ಹೋಗಬೇಕು ಇಲ್ಲದಿದ್ದರೆ ಚರ್ಮ ಮಾಂಸ ಎಲ್ಲ ಕಿತ್ತು ಹಾಕಬೇಕು ಅದು ನಿಮಗೂ ಒಳ್ಳೇದಲ್ಲ ನನಗೂ ಒಳ್ಳೆಯದಲ್ಲ ನಾನು ಯಾರನ್ನೂ ಹಿಂಸೆ ಮಾಡೋಕ್ಕೆ ಇಷ್ಟಪಡಲ್ಲ ನಾಳೆ ಸಂಜೆ ಏಳು ಗಂಟೆಗೆ ತಮಿಳು ಸ್ವಯಂ ಸೇವಕರಿಗೆಲ್ಲ ಒಂದು ಫೋನ್ ಕರೆ ನೀವು ತಗೋಬೇಕು ಕರೆ ಬರುತ್ತೆ ಡೇಟಾ ಬೇಸ್ನಲ್ಲಿ ನಂಬರ್ ಇಲ್ಲದಿದ್ದರೆ ನಾಳೆ ಸಂಜೆ ಒಳಗೆ ಕೊಡಿ ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಏಳುವರೆಗೆ ಇಂಗ್ಲೀಷ್ ಮಾತಾಡೋ ಸ್ವಯಂ ಸೇವಕರ ಜೊತೆ ಮಾತಾಡ್ತೀವಿ ಓಕೆ ಇದು ಹದಿನೈದನೇ ತಾರೀಕು ಹೊಸ ಲಾಕ್ಡೌನ್ ಟೈಮ್ ಎಲ್ಲ ಇಂಗ್ಲೀಷ್ ಮಾತಾಡೋ ವಾಲಂಟಿಯರ್ಸ್ ಜೊತೆ ಹದಿನೈದನೇ ತಾರೀಕು ರಾತ್ರಿ ಏಳು ಮೂವತ್ತಕ್ಕೆ ಸೆವೆನ್ ತರ್ಟಿ ಇನ್ ದ ಈವ್ನಿಂಗ್ ಇಂಡಿಯಾ ಟೈಮ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ವಿ ವಿಲ್ ಹ್ಯಾವ್ ಅ ಕಾಲ್ ವಿತ್ ಆಲ್ ಆಫ್ ಯು ನಿಮ್ಮೆಲ್ಲರ ಜೊತೆ ಮಾತಾಡೋಣ ಈಶಾ ಡೇಟಾ ಬೇಸ್ನಲ್ಲಿ ನಿಮ್ಮ ನಂಬರ್ ಇಲ್ಲ ಅಂತಾದರೆ ದಯವಿಟ್ಟು ಇರೋ ಹಾಗೆ ಖಾತ್ರಿ ಮಾಡಿಕೊಳ್ಳಿ ನಾನು ನಿಮ್ಮ ಜೊತೆ ಹದಿನೈದು ಇಪ್ಪತ್ತು ನಿಮಿಷ ಮಾತಾಡಬೇಕು ಇದು ಮಾತಾಡಬೇಕಾಗಿರೋ ಸಮಯ ಸೋ ತಮಿಳುನಾಡಲ್ಲಿ ಇನ್ನೂ ಎರಡು ವಾರ ಖಾತ್ರಿಯಾಗಿ ಬಹುಶಃ ದೇಶದ ಬಹುತೇಕ ಭಾಗಗಳಲ್ಲಿ ಕೂಡ ಅಮೆರಿಕದಲ್ಲೂ ಇಂಥದೇ ಆಗ್ತಿದೆ ಯುರೋಪ್ ಅರ್ಧಂಬರ್ಧ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ತರಹ ಮಾಡ್ತೀವಿ ಆದರೆ ನಾವೆಲ್ಲರೂ ಸಿದ್ಧರಾಗಿರಬೇಕು ನಮ್ಮ ಜೀವನದಲ್ಲಿ ಒಂದು ಮಟ್ಟದ ನಿಯಂತ್ರಣಕ್ಕೆ ಎರಡು ವಾರಕ್ಕೆ ಅಲ್ಲ ಒಂದು ವೇಳೆ ಸರ್ಕಾರ ಲಾಕ್ಡೌನ್ ರಿಲ್ಯಾಕ್ಸ್ ಮಾಡಿದರೂ ನೀವು ಅರ್ಥ ಮಾಡ್ಕೋಬೇಕು ಲಾಕ್ಡೌನ್ ರಿಲ್ಯಾಕ್ಸ್ ಮಾಡ್ತಿರೋದು ಯಾಕಂದರೆ ಅದು ನಿಮಗೆ ನೂರಕ್ಕೆ ನೂರು ಸೇಫ್ ಅಂತಲ್ಲ ಅಂತ್ಯ ಕಾಣದ ಹಾಗೆ ಲಾಕ್ಡೌನ್ ಆದರೆ ಅದು ದೇಶಗಳ ಆರೋಗ್ಯಕ್ಕೆ ಒಳ್ಳೆಯದಲ್ಲ ದೇಶಗಳನ್ನು ಉಳಿಸೋಕ್ಕೆ ರಿಲ್ಯಾಕ್ಸ್ ಮಾಡ್ತಿದ್ದಾರೆ ಅದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಂತ ಅಲ್ಲ ಆದ್ದರಿಂದ ನೀವು ನಿಮ್ಮ ಮೇಲೆ ನಿಮ್ಮ ಪರ್ಸನಲ್ ಲಾಕ್ಡೌನನ್ನು ಮುಂದುವರಿಸಬೇಕು ತೀರಾ ಅನಿವಾರ್ಯವಾದ್ದನ್ನು ಮಾಡಿ ಇದೇ ಮಟ್ಟದ ಎಚ್ಚರ ಮುಂದುವರಿಸಿ ಸೋಂಕು ಅಂಟದಂತೆ ನೋಡಿಕೊಳ್ಳಿ ಇದನ್ನು ನೀವು ಮುಂದುವರಿಸಬೇಕು ಎಲ್ಲಿವರೆಗೆ ನಮಗೆ ಗೊತ್ತಿಲ್ಲ ಖಂಡಿತ ಮೇ ತಿಂಗಳ ಕೊನೆಯವರೆಗೂ ನೀವು ಮುಂದುವರಿಸಬೇಕು ನೂರಕ್ಕೂ ನೂರು योगयोगयोग्वराय भूत 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 श्वराय कालकालकालश्वराय shiva, श्वराय शम्भ शम्भो महाधे